ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ನನ್ನ ಲಾಸ್ಟ್ ಸಂಡೇ ವ್ಲಾಗ್ ಆಗಿರುತ್ತೆ. ವ್ಲಾಗ್ನ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ವೀಡಿಯೋನ ಶೇರ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಈಗ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ತುಂಬಾ ವಿಶೇಷವಾಗಿರುತ್ತೆ, ಯಾಕಂದರೆ ಇವತ್ತು ರಜೆ ಇರೋದ್ರಿಂದ ನಾನು ನನ್ನ ಹಸ್ಬೆಂಡ್ ಜೊತೆ ಓಲ್ ಡೇ ಟೈಮ್ನ ಸ್ಪೆಂಡ್ ಮಾಡಿದೆ. ಜೊತೆಗೆ ಒಂದು ರೆಸಿಪಿನೂ ಕೂಡ ಟ್ರೈ ಮಾಡಿದೆ, ಅದನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸಂಡೇ ಅಲ್ವಾ, ಸಂಡೇ ನನಗೂ ರಜಾ ಇರುತ್ತೆ, ಹಸ್ಬೆಂಡ್ಗೂ ರಜಾ ಇರುತ್ತೆ. ಸೊ ಸಂಡೇ ಇವತ್ತು ಓಲ್ ಡೇ ರೆಸ್ಟ್ ಮಾಡೋಣ, ಜೊತೆಗೆ ಮನೇಲಿ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ನೋಡಿದ್ರೆ ಮಾರ್ನಿಂಗಿಂದನೇ ಮಳೆ ಸ್ಟಾರ್ಟ್ ಆಗಿದೆ, ನೋಡ್ತಾ ಇರ್ಬೋದು ಎಷ್ಟು ಮಳೆ ಬರ್ತಿದೆ ಅಂತ. ಒಂದು 8:30 ಹಿಂಗೆ ಮಳೆ ಕೂಡ ಸ್ಟಾಪ್ ಆಯಿತು. ಮಳೆ ಸ್ಟಾಪ್ ಆದ ನಂತರ ನಾನು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಕಿಚನ್ಗೆ ಹೋದಾಗ ಮನೆಯಲ್ಲಿ ವೆಜಿಟೇಬಲ್ಸ್ ಏನೂ ಇರಲಿಲ್ಲ. ಹಾಗಾಗಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ವೆಜಿಟೇಬಲ್ಸ್ ಏನಾದರೂ ತೊಗೊಂಡು ಬರೋಣ, ಉಪ್ಮಾ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಯಾವಾಗಲೂ ಅಷ್ಟೇ, ವೆಜಿಟೇಬಲ್ಸ್ನ ತುಂಬ ದಿನ ಸ್ಟೋರ್ ಮಾಡಿ ಇಡೋದಕ್ಕೆ ಹೋಗೋದಿಲ್ಲ. ಅಂದರೆ ಒಂದು ವಾರ ಪೂರ್ತಿ ಆಗೋಷ್ಟು ವೆಜಿಟೇಬಲ್ಸ್ನ ತಂದು ಸ್ಟೋರ್ ಮಾಡೋದಿಲ್ಲ. 3 ಡೇಸ್ಗೆ ಒಂದು ಸಾರಿ ಅಥವಾ 2 ಡೇಸ್ಗೆ ಒಂದು ಸಾರಿ ವೆಜಿಟೇಬಲ್ಸ್ನ ಶಾಪ್ ಮಾಡ್ತೀನಿ. ಯಾಕಂದರೆ ನಾವು ವೆಜಿಟೇಬಲ್ಸ್ನ ಫ್ರೆಶ್ ಆಗಿ ತಿಂದ್ರೇ ಹೆಲ್ದಿ ಆಗಿರುತ್ತೆ. ನಾನೀಗ ವೆಜಿಟೇಬಲ್ ಶಾಪ್ನಲ್ಲಿ ಎಲ್ಲ ರೀತಿ ವೆಜಿಟೇಬಲ್ಸ್ನ ಸ್ವಲ್ಪ ಸ್ವಲ್ಪ ತೊಗೊಳ್ತಾ ಇದ್ದೀನಿ. ನೋಡಿದ್ರೆ ನಾನು ತೊಗೊಂಡಿರೋದೇ ಸ್ವಲ್ಪ, ಬಟ್ ಅಮೌಂಟ್ ಎಷ್ಟಾಯಿತು ಅಂದರೆ ಹತ್ತತ್ರ 500 ರುಪೀಸ್ ಆಯಿತು. ಯಾಕಂದರೆ ಟೊಮೊಟೊ, ಈರುಳ್ಳಿ ಎಲ್ಲ ರೇಟು ಜಾಸ್ತಿ ಆಗಿದೆ. 1 ಕೆಜಿ ಟೊಮೊಟೊ, 1 ಕೆಜಿ ಈರುಳ್ಳಿ 80 ರುಪೀಸ್ ಆಗಿದೆ. ಸೊ ಹಾಗಾಗಿ ನಾವೀಗ ವೆಜಿಟೇಬಲ್ಸ್ ತೊಗೊಬೇಕು ಅಂದ್ರೂ ಯೋಚನೆ ಮಾಡಬೇಕು ಆ ರೀತಿ ಆಗಿದೆ. ಇದ್ರ ಜೊತೆಗೆ ನಾನು ಮಶ್ರೂಮ್ನ ಕೂಡ ತೊಗೊಂಡೆ. ಸೊ ಹಾಗಾಗಿ ವೆಜಿಟೇಬಲ್ಸ್ಗೇ 500 ರುಪೀಸ್ ಆಯಿತು. ವೆಜಿಟೇಬಲ್ಸ್ನೆಲ್ಲ ತೊಗೊಂಡು ಬಂದು ಎಲ್ಲ ನೀಟಾಗಿ ವಾಶ್ ಮಾಡಿ ನಾನಿಲ್ಲಿ ಫ್ರಿಜ್ಗೆ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಾಗೆ ನಾನು 3 ಡೇಸ್ಗೆ ಆಗುವಷ್ಟು ವೆಜಿಟೇಬಲ್ಸ್ನ ಮಾತ್ರ ತೊಗೊಂಡು ಬರೋದು. ಸೊ ಈಗ ವೆಜಿಟೇಬಲ್ಸ್ನೆಲ್ಲ ಬಾಕ್ಸಲ್ಲಿ ಹಾಕಿ, ಬಾಕ್ಸ್ ಕ್ಯಾಪ್ನ ಹಾಕಿ ವೆಜಿಟೇಬಲ್ನ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಈ ಬಾಕ್ಸ್ಗಳನ್ನ ನಾನು ಫ್ಲಿಪ್ಕಾರ್ಟ್ನಲ್ಲಿ ಬೈ ಮಾಡಿದೆ. ಅಂದರೆ ಈ ಬಾಕ್ಸ್ 12 ಬಾಕ್ಸಿಗೆ 400 ರುಪೀಸ್ ಏನೋ ಆಯಿತು ಅಷ್ಟೇ. ಹಾಗಾಗಿ ನಾನು ಬಾಕ್ಸ್ ಇದ್ದರೆ ಚೆನ್ನಾಗಿರುತ್ತೆ, ಫ್ರಿಜ್ ಕೂಡ ಕ್ಲೀನಾಗಿರುತ್ತೆ ಅಂತ ಬೈ ಮಾಡಿದೆ ಇದನ್ನು. ಈಗ ನಾನು ಫ್ರಿಜ್ನಲ್ಲಿ ಎಲ್ಲ ವೆಜಿಟೇಬಲ್ಸ್ ಬಾಕ್ಸನ್ನು ಸ್ಟೋರ್ ಮಾಡಿಟ್ಟು, ಆನಂತರ ಈಗ ನನ್ನ ಹಸ್ಬೆಂಡ್ ನೋಡ್ತಾ ಇರ್ಬೋದು ನೀವು, ಕೊತ್ತಂಬರಿ ಸೊಪ್ಪನ್ನು ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ಅವರು ಕೊತ್ತಂಬರಿ ಸೊಪ್ಪು ಕ್ಲೀನ್ ಮಾಡೋ ಅಷ್ಟರಲ್ಲಿ ನಾನು ಏನಾದರೂ ಟಿಫನ್ನ ರೆಡಿ ಮಾಡ್ತೀನಿ ಅಂದಿದ್ದಕ್ಕೆ ಸೊಪ್ಪನ್ನು ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ. ನಾನು ಯಾವಾಗಲೂ ಅಷ್ಟೇ ಕೊತ್ತಂಬರಿ ಸೊಪ್ಪನ್ನು ಕವರ್ನಲ್ಲಿ ಸ್ಟೋರ್ ಮಾಡ್ತೀನಿ. ಏನಕ್ಕೆ ಅಂದರೆ ನಾನು ಈ ಬಾಕ್ಸ್ಗಳನ್ನ, ಅಂದರೆ ವೆಜಿಟೇಬಲ್ ಸ್ಟೋರ್ ಮಾಡಿಡೋದಕ್ಕೆ ಬಾಕ್ಸ್ ತರಿಸಿದ್ದೆ ಅಲ್ವಾ, ಆ ಬಾಕ್ಸ್ ತರಿಸಿದಾಗ ಒನ್ ಟೈಮ್ ನಾನು ಕೊತ್ತಂಬರಿ ಸೊಪ್ಪನ್ನು ಆ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ಬಟ್ ಏನಾಯಿತು ಅಂದರೆ ಕೊತ್ತಂಬರಿ ಸೊಪ್ಪು ಮಧ್ಯದಲ್ಲೆಲ್ಲ ಕೊಳ್ತೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾನು ಪ್ಲಾಸ್ಟಿಕ್ ಕವರಿಂದನೇ ಕೊತ್ತಂಬರಿ ಸೊಪ್ಪನ್ನು ಸ್ಟೋರ್ ಮಾಡಿ ಇಡ್ತೀನಿ. ನಾನೀಗ ಬ್ರೇಕ್ಫಾಸ್ಟಿಗೆ ರವೆ ಉಪ್ಮಾ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನಾನು ರವೆ ಜೊತೆಗೆ ಕಡಲೆಬೀಜನೂ ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆಬೀಜನ ನಾವು ಒಗ್ಗರಣೆನಲ್ಲೇ ಹಾಕ್ಕೊಂಡ್ರೆ ಈರುಳ್ಳಿ ಟೊಮೊಟೊ ಬೇಯೋದ್ರೊಳಗಡೆ ಕಡಲೆಬೀಜ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ನಾನು ಉಪ್ಪಿಟ್ಟೆಲ್ಲ ರೆಡಿ ಆದ ನಂತರ ಕಡಲೆಬೀಜನ ಮಿಕ್ಸ್ ಮಾಡ್ಕೊಳ್ತೀನಿ, ಆಗ ಕ್ರಿಸ್ಪಿಯಾಗಿರುತ್ತೆ ಕಡಲೆಬೀಜ. ನಾನು ಉಪ್ಪಿಟ್ಟನ್ನ ಮಾಡೋದಕ್ಕೆ ಬಿಸಿ ನೀರನ್ನು ಇಟ್ಕೊಂಡು ಆನಂತರ ಉಪ್ಪಿಟ್ಟು ಮಾಡ್ಕೊಳ್ತೀನಿ, ಚೆನ್ನಾಗಾಗತ್ತೆ ಜೊತೆಗೆ ಕ್ವಿಕ್ಕಾಗತ್ತೆ ಅಂತ. ನಮ್ಮನೆಯಲ್ಲಿ ಉಪ್ಪಿಟ್ಟು ಸ್ವಲ್ಪ ತೆಳುವಾಗಿದ್ರೇ ನನಗೂ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗುತ್ತೆ. ಈಗ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ನಾವಿಬ್ಬರು ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಆನಂತರ ಮನೆಯಲ್ಲಿ ಕೆಲವೊಂದು ಗ್ರಾಸರೀಸ್ ಎಲ್ಲ ಖಾಲಿಯಾಗಿತ್ತು, ಹಾಗಾಗಿ ಗ್ರಾಸರೀಸ್ ತೊಗೊಂಡು ಬರೋಣ. ಜೊತೆಗೆ ನನಗೆ ಒಂದು ಶೂ ಮತ್ತು ಅಂಬ್ರಲ ಬೇಕಿತ್ತು. ಶೂಸ್ ನನ್ನ ಹತ್ರ ಆಲ್ರೆಡಿ ಇದೆ, ಬಟ್ ಮಳೆನಲ್ಲಿ ಅದು ನೆಂದರೆ 3 ಡೇಸ್ ಬೇಕು ಡ್ರೈ ಆಗೋದಕ್ಕೆ. ಹಾಗಾಗಿ ನಾನು ಒಂದು ಪ್ಲಾಸ್ಟಿಕ್ ಅಥವಾ ಫೈಬರ್ ಥರ, ಅಂದರೆ ಮಳೆಯಲ್ಲಿ ನಿಂದರೂ ಕೂಡ ಅದು ತೇವ ಆಗಬಾರ್ದು, ಮಾರ್ನಿಂಗ್ ಹಾಕ್ಕೊಳ್ಳೋ ಥರ ಇರಬೇಕು, ಆ ಥರದ್ದು ನೋಡೋಣ ಅಂತ ಒಂದು ಶೂಸ್ ಮತ್ತು ಅಂಬ್ರಲನ ಪರ್ಚೇಸ್ ಮಾಡಿದೆ. ಈಗ ತುಂಬಾ ಮಳೆ ಇರೋದ್ರಿಂದ ಹಸ್ಬೆಂಡ್ಗೂ ಕೂಡ ಅಂಬ್ರಲ ಬೇಕು. ಸೊ ಹಾಗಾಗಿ ಮನೆಯಲ್ಲಿ 2 ಅಂಬ್ರಲ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂಬ್ರಲನ ಪರ್ಚೇಸ್ ಮಾಡಿದೆ. ಇದ್ರ ಜೊತೆಗೆ ಗ್ರಾಸರೀಸ್ನ ಕೂಡ ಬೈ ಮಾಡಿಕೊಂಡು ಮನೆಗೆ ಬಂದೆ. ಈಗ ನೋಡ್ತಾ ಇರ್ಬೋದು ನಾನೀಗ ಗ್ರಾಸರೀಸ್ನೆಲ್ಲ ತೆಗೆದು ಇಡ್ತಾ ಇದ್ದೀನಿ. ತೊಗೊಂಡು ಬಂದಿರೋದು ಸ್ವಲ್ಪ ಗ್ರಾಸರೀಸ್, ಬಟ್ ಇದಕ್ಕೆ ದುಡ್ಡು ಬಂದು ಹತ್ತತ್ರ 1700 ಆಯಿತು. ಗ್ರಾಸರೀಸ್ನ ನಾನು ಎವ್ರಿ ಮಂತ್ ಪರ್ಚೇಸ್ ಮಾಡಲ್ಲ. ನಾನು ಹಿಂದಿನ ವ್ಲಾಗ್ನಲ್ಲೇ ಹೇಳಿದ್ದೀನಿ, ನಾನು ಎವ್ರಿ ಮಂತ್, ಅಂದರೆ ಬೇರೆಯವರೆಲ್ಲ ಪ್ರತಿ ಮಂತೂ ಗ್ರಾಸರೀಸ್ ಪರ್ಚೇಸ್ ಮಾಡ್ತಾರೆ, ಬಟ್ ನಾನು
2 months ಒಂದ್ಸಾರಿನ ಗ್ರಾಸರೀಸ್ನ ಪರ್ಚೇಸ್ ಮಾಡೋದು. ಯಾಕಂದರೆ ನಮ್ಮನೆಯಲ್ಲಿ ನಾನು ಮತ್ತು ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ ನಾನು ತೊಗೊಂಡು ಬರೋವಂಥ ಗ್ರಾಸರೀಸ್ ಹತ್ತತ್ರ ನನಗೆ 2 months ಬರುತ್ತೆ. ಹಾಗಾಗಿ ನಾನು ನಮ್ಮನೆಯಲ್ಲಿ ಯಾವಾಗ ಗ್ರಾಸರೀಸ್ ಎಲ್ಲ ಕ್ಲೀನಾಗಿ ಖಾಲಿ ಆಗುತ್ತೋ ಆಗ ಬೈ ಮಾಡ್ತೀನಿ. ಅದು ಮಂತ್ ಎಂಡ್ ಆಗಿರ್ಬೋದು ಅಥವಾ ಮಂತ್ ಬಿಗಿನಿಂಗ್ ಆಗಿರ್ಬೋದು ಅಥವಾ ಮಂತ್ ಸೆಂಟರ್ ಆಗಿರ್ಬೋದು, ಯಾವಾಗ ಖಾಲಿ ಆಗುತ್ತೋ ಆಗ ಬೈ ಮಾಡ್ತೀನಿ. ತುಂಬ ದಿನ ಗ್ರಾಸರೀಸ್ನ ಸ್ಟೋರ್ ಮಾಡಿಕೊಂಡು ಹಾಳು ಮಾಡೋದಿಲ್ಲ. ಇದ್ರ ಜೊತೆಗೆ ನೋಡ್ತಾ ಇರ್ಬೋದು, ಒಂದು ವೇಳೆ ಗ್ರಾಸರೀಸ್ ಎಕ್ಸ್ಟ್ರಾ ಉಳ್ಕೊಂಡಿದ್ರೆ ಲಾಸ್ಟ್ ಮಂತದು, ಆ ಗ್ರಾಸರೀಸ್ನ ನಾನು ಒಂದು ಸಪ್ರೇಟ್ ಪ್ಲೇಟಲ್ಲಿ ಹಾಕಿ ಫಸ್ಟು ಹೊಸ ಗ್ರಾಸರೀಸ್ನ ಕೆಳಗಡೆ ಹಾಕಿ ಮೇಲೆ ನಾನು ಉಳ್ಕೊಂಡಿರೋವಂಥ ಹಳೆ ಗ್ರಾಸರೀಸ್ನ ಹಾಕ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಫಸ್ಟು ಹಳೆ ಗ್ರಾಸರೀಸ್ನ ಯೂಸ್ ಮಾಡ್ಕೊಳ್ಬೋದು, ಆಗ ಗ್ರಾಸರೀಸ್ ಕೂಡ ಹಾಳಾಗೋದಿಲ್ಲ. ತುಂಬ ಏನಾದರೂ ಬೇಗ ಹಾಳಾಗುತ್ತೆ ಅನ್ನೋದಿದ್ರೆ ಸಪ್ರೇಟ್ ಬಾಕ್ಸ್ನಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಹಾಗೆ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಗ್ರಾಸರೀಸ್ನ ರೀಫಿಲ್ ಮಾಡ್ಕೊಂಡಿದ್ದ ತಕ್ಷಣ ಈ ಕವರ್ಸ್ ಏನೆಲ್ಲ ಇರುತ್ತೆ ಅದನ್ನು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಇಡ್ತೀನಿ. ಏನಕ್ಕೆ ಅಂದರೆ ಒಟ್ಟಿಗೆ ನಾವು ಲಾಸ್ಟಲ್ಲಿ ಕ್ಲೀನ್ ಮಾಡ್ಕೊಳ್ತೀನಿ ಅಂದರೆ ಆಗೋದಿಲ್ಲ. ನಾನು ಗ್ರಾಸರೀಸ್ ರೀಫಿಲ್ ಮಾಡ್ಕೊಳ್ತಾ ಇರಬೇಕಾದ್ರೆ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಉಳ್ಕೊಂಡಿರೋ ಎಲ್ಲ ಗ್ರಾಸರೀಸ್ನ ನಾನು ಬಾಕ್ಸ್ಗೆ ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೆಯಲ್ಲಿ ನಾನು ಶೇಮಿಯಾ ಮತ್ತು ರವೆ ಅವಲಕ್ಕಿ ಜಾಸ್ತಿ ಯೂಸ್ ಮಾಡ್ತೀನಿ, ಹಾಗಾಗಿ ಅದನ್ನು ಸ್ವಲ್ಪ ಜಾಸ್ತಿ ಜಾಸ್ತಿನೇ ತೊಗೊಂಡು ಬರ್ತೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಬಾಕ್ಸ್ಗೆ ರೀಫಿಲ್ ಮಾಡ್ಕೊಂಡ ನಂತರ ಕವರ್ನಲ್ಲಿ ಏನಾದರೂ ಉಳ್ಕೊಂಡ್ರೆ ನಾನು ಈ ರೀತಿ ಕ್ಲಿಪ್ಸ್ನ ನಾನು ಡಿಮಾರ್ಟ್ನಲ್ಲಿ ತೊಗೊಂಡು ಬಂದಿದ್ದೆ, ಆ ಕ್ಲಿಪ್ಸ್ನ ಹಾಕಿ ಹಾಗೆ ಸ್ಟೋರ್ ಮಾಡಿ ಇಡ್ತೀನಿ. ಯಾಕಂದರೆ ಎಕ್ಸ್ಟ್ರಾ ಬಾಕ್ಸಸ್ ಇದ್ದರೆ ನಾನು ರೀಫಿಲ್ ಮಾಡ್ಕೊಳ್ತೀನಿ, ಬಾಕ್ಸ್ ಇಲ್ಲ ಅಂದರೆ ಅದೇ ಕವರ್ನಲ್ಲಿ ನಾನು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಹಾಗೆ ನಾನು ಓಲ್ ಸ್ಪೈಸಸ್ನೂ ಅಷ್ಟೇ, ಒಂದು ವೇಳೆ ಬಾಕ್ಸ್ ಎಲ್ಲ ರೀಫಿಲ್ ಆದರೆ ನಾನು ಮಸಾಲಾಗೆ ಒಂದು ಬಾಕ್ಸ್ನ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಆ ಬಾಕ್ಸ್ ಎಲ್ಲ ರೀಫಿಲ್ ಆದ ನಂತರ ಒಂದು ವೇಳೆ ಕವರ್ನಲ್ಲಿ ಹಾಗೆ ಸ್ವಲ್ಪ ಉಳ್ಕೊಂಡ್ರೆ ಮಸಾಲಾ ಐಟಮ್ಸು, ನಾನು ಆ ಮಸಾಲಾ ಐಟಮ್ಸ್ಗೆಲ್ಲ ಒಂದು ಕ್ಲಿಪ್ಸ್ನ ಹಾಕಿ ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಆಗ ನಾನು ಮತ್ತೆ ಮಸಾಲಾ ಬಾಕ್ಸಲ್ಲಿರುವಂಥ ಮಸಾಲಾ ಐಟಮ್ಸ್ ಎಲ್ಲ ಖಾಲಿ ಆದಾಗ ರೀಫಿಲ್ ಮಾಡ್ಕೊಳ್ಬೋದು ಅಂತ. ಇದ್ರ ಜೊತೆಗೆ ನಾನು ಒಂದು ಟಿಪ್ಸ್ನ ಕೊಡೋದಕ್ಕೂ ಇಷ್ಟಪಡ್ತೀನಿ. ಏನಂತಂದರೆ, ಒಂದು ವೇಳೆ ನೀವು ಗ್ರಾಸರೀಸ್ ಎಲ್ಲ ಜಾಸ್ತಿ ತೊಗೊಂಡು ಬಂದಿದ್ದೀನಿ, ಸ್ಟೋರ್ ಮಾಡಿ ಇಟ್ಟರೆ ಹುಳ ಆಗುತ್ತೆ ಆ ಥರ ಏನಾದರೂ ಇದ್ದರೆ, ಎಕ್ಸ್ಟ್ರಾ ಗ್ರಾಸರೀಸ್ ಅಂದರೆ ತುಂಬಾ ಗ್ರಾಸರೀಸ್ನ ತೊಗೊಂಡು ಬಂದಿದ್ದರೆ ನೀವು ಆ ಗ್ರಾಸರೀಸ್ ಬಾಕ್ಸಿಗೆಲ್ಲ ಒಂದೊಂದು ಪಲಾವ್ ಎಲೆನ ಹಾಕಿಟ್ರೆ ಹುಳ ಆಗೋದಿಲ್ಲ. ಪಲಾವ್ ಎಲೆ ಅಥವಾ ಕೆಂಪು ಮೆಣಸಿನ್ಕಾಯಿ ಬರುತ್ತಲ್ಲ, ಅದನ್ನು ಹಾಕಿಟ್ರೆ ಹುಳ ಆಗೋದಿಲ್ಲ. ಒಂದ್ಸರಿ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ, ಖಂಡಿತ ನಿಮಗೆ ಯೂಸ್ಫುಲ್ ಅಂತ ಅನಿಸುತ್ತೆ. ಈಗ ನಾನು ಓಲ್ ಸ್ಪೈಸಸ್ನೆಲ್ಲ ಮಸಾಲಾ ಬಾಕ್ಸಿಗೆ ಹಾಕಿ ಇಟ್ಟಿದ್ದಾಯಿತು. ಈಗ ಉಳ್ಕೊಂಡಿತ್ತು ಅಲ್ವಾ ಕವರ್ನಲ್ಲಿ ಸ್ಪೈಸಸ್ಸು, ಅದಕ್ಕೆ ನಾನು ಒಂದು ಕ್ಲಿಪ್ಸ್ನ ಹಾಕಿ ಅದನ್ನು ಹಾಗೆ ಸ್ಟೋರ್ ಮಾಡಿ ಇಡ್ತೀನಿ. ನಾನು ಇದನ್ನು ಕೆಲವೊಂದನ್ನು ಫ್ರಿಜ್ನಲ್ಲಿ ಇಡ್ತೀನಿ, ಹೊರಗಡೆ ಇಟ್ಟರೆ ಹಾಳಾಗುತ್ತೆ ಅನ್ನೋದನ್ನು, ಇನ್ನೂ ಕೆಲವೊಂದನ್ನು ಹಾಗೆ ಹೊರಗಡೆ ಇಡ್ತೀನಿ. ಇದ್ರ ಜೊತೆಗೆ ನಾನು ಹುರುಳಿಕಾಳು ಕೂಡ ತಂದೆ, ನಮ್ಮನೆಯಲ್ಲಿ ಹುರುಳಿಕಾಳನ್ನ ತುಂಬಾ ಯೂಸ್ ಮಾಡ್ತೀವಿ. ನನ್ನ ಹಸ್ಬೆಂಡ್ಗೆ ಹುರುಳಿಕಾಳು ಸಾಂಬಾರು, ತೊಗರಿಕಾಯಿ ಸಾಂಬಾರು ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ಹುರುಳಿಕಾಳೆಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿಡ್ತೀನಿ. ಹೀಗೆ ನಾನು ಉಳಿದಿರುವಂಥ ಎಲ್ಲ ಗ್ರಾಸರೀಸ್ನ ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಕೆಂಪು ಮೆಣಸಿನ್ಕಾಯಿ ಕೂಡ ಖಾಲಿಯಾಗಿತ್ತು ಮನೆಯಲ್ಲಿ. ಮನೆಯಲ್ಲಿ ಅಕ್ಕಿ ಮತ್ತು ಕೆಂಪು ಮೆಣಸಿನ್ಕಾಯಿ ಯಾವಾಗೂ ಸ್ಟೋರ್ ಇರಬೇಕಂತೆ, ಖಾಲಿ ಆಗಬಾರ್ದಂತೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮೆಣಸಿನ್ಕಾಯಿನ ತೊಗೊಂಡು ಬಂದಿದ್ದೀನಿ. ಎಲ್ಲ ಗ್ರಾಸರೀಸ್ನ ರೀಫಿಲ್ ಮಾಡಿಕೊಂಡು ನಂತರ ನಾನಿಲ್ಲಿ ಆಯಿಲ್ ಬಾಟಲ್ನ ಕೂಡ ವಾಶ್ ಮಾಡಿ ಇಟ್ಟಿದ್ದೆ. ಆಯಿಲ್ ಬಾಟಲ್ಗೆ ಆಯಿಲ್ನ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಆಯಿಲ್ ಬಾಟಲ್ನ ನಾನು ಡಿಮಾರ್ಟ್ನಲ್ಲಿ ತರಿಸಿದೆ. ನಮ್ಮನೆಯಲ್ಲಿ ಗ್ಲಾಸ್ ಬಾಟಲ್ಸು ಇತ್ತು, ಬಟ್ ಅದು ಒಡೆದೋಯ್ತು. ಹಾಗಾಗಿ ನಾನು ಈ ಬಾರಿ ಸ್ಟೀಲ್ ಬಾಟಲ್ನ ತರಿಸಿದ್ದೀನಿ. ಇದಕ್ಕೆ 99 ರುಪೀಸ್ ಆಯಿತು, 900 ml ಇದೆ. ಉಳಿದಿರೋವಂಥ 100 ml ಆಯಿಲ್ನ ನಾನಿಲ್ಲಿ ದೇವ್ರ ಮನೆಗೆ ದೀಪದ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಹಾಗೆ ನಾನು ದೇವ್ರ ಮನೆಗೆ ದೀಪದ ಎಣ್ಣೆನೂ ಸಹ ಹಾಕಿ ಆ ನಂತರ ಮನೆಯಲ್ಲಿ ತುಪ್ಪ ಕೂಡ ಇರಲಿ ಅಂತ ತಂದಿದ್ದೆ. ಜೊತೆಗೆ ಒಂದು ಮ್ಯಾಗಿ ಪ್ಯಾಕೆಟ್ನ ತಂದಿದೆ. ನಾನು ಯಾವಾಗಲೂ ಮ್ಯಾಗಿನ ತೊಗೊಂಡು ಬರಲ್ಲ, ಫಸ್ಟ್ ಟೈಮ್ ತೊಗೊಂಡು ಬಂದಿದ್ದೀನಿ. ಯಾಕೋ ತಿನ್ನಬೇಕು ಅಂತ ಅನಿಸ್ತಿತ್ತು. ಹಾಗಾಗಿ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಒಂದು ಅಂಬ್ರಲ ಕೂಡ ಪರ್ಚೇಸ್ ಮಾಡಿದೆ ಅಂತ ಹೇಳಿದೆ ಅಲ್ವಾ. ಇದಕ್ಕೆ 250 ರುಪೀಸ್ ಆಯಿತು ಅಂಬ್ರಲಗೆ, 3 ಫೋಲ್ಡಿಂಗ್ ಅಂಬ್ರಲ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಜೊತೆಗೆ ನೋಡೋದಕ್ಕೂ ಕೂಡ. ನಾನು ಇದನ್ನು ಪಿಂಕ್ ಕಲರ್ ತೊಗೊಂಡು ಬಂದೆ, ಯಾಕಂದರೆ ಮನೆಯಲ್ಲಿ ಆಲ್ರೆಡಿ ಬ್ಲ್ಯಾಕ್ ಕಲರ್ ಅಂಬ್ರಲ ಇತ್ತು. ಹಾಗಾಗಿ ಇವತ್ತು ಪಿಂಕ್ ಕಲರ್ ಅಂಬ್ರಲನ ನಾನು ಪರ್ಚೇಸ್ ಮಾಡಿದೆ. ಈಗ ನಾನು ಗ್ರಾಸರೀಸ್ ರೀಫಿಲ್ಲಿಂಗ್ ಮಾಡಿದ್ದೆ ಅಲ್ವಾ, ಬಾಕ್ಸ್ಗಳು ಅದನ್ನೆಲ್ಲ ತೆಗೆದಿಡ್ತಾ ಇದ್ದೀನಿ. ಜೊತೆಗೆ ಆಯಿಲ್ ಬಾಟಲ್ನ ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ. ಎಲ್ಲರೂ
ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡಬೇಕಾದ್ರೆ ಅಂದರೆ ಕೆಲವೊಂದು ರೆಸಿಪಿ ವೀಡಿಯೋನೆಲ್ಲ ಅಪ್ಲೋಡ್ ಮಾಡಿದಾಗ ನಾನು ನೋಡ್ತಾ ಇರ್ತೀನಿ, ಸ್ಟೌವ್ ಪಕ್ಕದಲ್ಲೇ ಕೆಲವೊಂದು ಕಂಟೈನರ್ಸ್ನೆಲ್ಲ ಇಟ್ಕೊಂಡಿರ್ತಾರೆ. ಆ ರೀತಿ ಇಟ್ಕೊಂಡ್ರೆ ನನಗನ್ಸೋ ಪ್ರಕಾರ ನಾವು ಒಗ್ಗರಣೆ ಎಲ್ಲ ಮಾಡಬೇಕಾದ್ರೆ ಆಯಿಲ್ ಎಲ್ಲ ಸಿಡ್ದು ಜಿಡ್ಡಾಗತ್ತೆ ಅನಿಸುತ್ತೆ. ನಮ್ಮ ಮನೆಯಲ್ಲಿ ಅದೇ ರೀತಿ ಆಗುತ್ತೆ, ಗೊತ್ತಿಲ್ಲ ಬೇರೆ ಯೂಟ್ಯೂಬರ್ಸ್ ಯಾವ ರೀತಿ ಅದನ್ನು ಮೇಂಟೈನ್ ಮಾಡ್ತಾರೆ ಅಂತ. ಹಾಗಾಗಿ ನಾನು ಸ್ವಲ್ಪ ಗ್ರಾಸರೀಸ್ ಬಾಟಲ್ಸ್ ಜೊತೆಗೆ ಕೆಲವೊಂದು ಕಂಟೈನರ್ಸ್ನ ಸ್ಟೌವಿಂದ ಸ್ವಲ್ಪ ದೂರನೇ ಇಡ್ತೀನಿ. ಹಾಗೆ ಇಲ್ಲಿ ಫ್ರೂಟ್ಸ್ನ ಕೂಡ ತೊಗೊಂಡು ಬಂದಿದ್ದೀನಿ. ಹಸ್ಬೆಂಡ್ಗೆ ಪೊಮೋಗ್ರನೇಟ್ ಜೊತೆಗೆ ಆರೆಂಜ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಫ್ರೂಟ್ಸ್ನ ಕೂಡ ಇವತ್ತು ಬೈ ಮಾಡ್ಕೊಂಡು ಬಂದ್ವಿ. ಇದ್ರ ಜೊತೆಗೆ ಕಂಟೈನರ್ಸ್ನೆಲ್ಲ ನಾನು ನೀಟಾಗಿ ಜೋಡಿಸಿದ ನಂತರ ಕಿಚನ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ಕಿಚನ್ನೆಲ್ಲ ಕ್ಲೀನ್ ಮಾಡಿದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ನಾನು ಕ್ಲಾತ್ ಡ್ರೈಯಿಂಗ್ ಸ್ಟ್ಯಾಂಡ್ಗೆ ಕ್ಲಾತ್ಸ್ನ ಹಾಕಿ ಫ್ಯಾನ್ ಆನ್ ಮಾಡಿದ್ದೀನಿ. ಯಾಕೆಂದರೆ ಈಗ ತುಂಬನೇ ಮಳೆ ಇರೋದ್ರಿಂದ ಹೊರಗಡೆ ಬಟ್ಟೆ ಹಾಕಿದ್ರೆ ಪ್ರತಿ ಸರಿ ಮಳೆ ಸ್ಟಾಪ್ ಆದಾಗ ಹೋಗಿ ಹಾಕಬೇಕು, ಮತ್ತೆ ಮಳೆ ಬಂದಾಗ ಮತ್ತೆ ತೊಗೊಂಡು ಬರಬೇಕು. ಹಾಗಾಗಿ ನಾನು ಡ್ರೈಯಿಂಗ್ ಸ್ಟ್ಯಾಂಡ್ನ ಯೂಸ್ ಮಾಡಿ ಕ್ಲಾತ್ಸ್ನ ಡ್ರೈ ಮಾಡ್ಕೊಳ್ತೀನಿ. ಇದನ್ನು ನಾನು ಲಾಸ್ಟ್ ಇಯರೇ ತೊಗೊಂಡೆ ಬಟ್ ಯೂಸ್ ಮಾಡ್ತಿರ್ಲಿಲ್ಲ. ಈಗ ಮಳೆ ಇರೋದ್ರಿಂದ ಅದರಲ್ಲೂ ನಾನು ಕೆಲಸಕ್ಕೆ ಹೋಗ್ತಿರೋದ್ರಿಂದ ಕ್ಲಾತ್ ಡ್ರೈಯಿಂಗ್ ಸ್ಟ್ಯಾಂಡ್ ತುಂಬಾ ಯೂಸ್ಫುಲ್ ಅಂತ ಅನ್ನಿಸ್ತಿದೆ. ಹಾಗೆ ನಿನ್ನೆ ಎಲ್ಲ ಡ್ರೈ ಆಗಿರುವಂಥ ಬಟ್ಟೆನ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಜೋಡಿಸಿ ಇಡ್ತಾ ಇದ್ದೀವಿ ಮಡಚಿ. ನಾವು ಹೆಣ್ಮಕ್ಳು ಹೇಗೆ ಅಂದರೆ ನಮಗೆ ತಿನ್ನೋದಕ್ಕೆ ಒಂಡೇ ಪೂರ್ತಿ ಊಟ ಇಲ್ಲ ಅಂದರೂ ಪರವಾಗಿಲ್ಲ, ಮನೆ ಅಂತೂ ಕ್ಲೀನಾಗಿರಬೇಕು ಅನ್ನೋ ನಿರೀಕ್ಷೆ ಇರುತ್ತೆ. ಹಾಗೆ ನನಗೂ ಕೂಡ ಕಿಚನು ವಾರ್ಡ್ರೋಬ್ ಜೊತೆಗೆ ಮನೆ ಅಂತೂ ನೀಟಾಗಿರಬೇಕು. ಇದಕ್ಕೋಸ್ಕರ ನಾನು ಮಂತ್ಲಿ ಒನ್ಸ್ ಮನೇನ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ತೀನಿ. ಇದ್ರ ಜೊತೆಗೆ ರೆಗ್ಯುಲರಾಗಿ ಮನೇನ ಅಲ್ಲಲ್ಲೇ ಎಲ್ಲೆಲ್ಲಿ ನನಗೆ ಡಸ್ಟ್ ಇದೆ ಅಂತ ಅನಿಸ್ತಿರುತ್ತೋ ಹಾಗಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ಬಟ್ಟೆಗಳನ್ನೂ ಅಷ್ಟೇ, ಬಟ್ಟೆ ಡ್ರೈ ಆದ ತಕ್ಷಣವೇ ಫೋಲ್ಡ್ ಮಾಡಿ ತೆಗೆದಿಟ್ಬಿಡ್ತೀನಿ, ಆಗ ನನಗೆ ಸಮಾಧಾನ ಆಗುತ್ತೆ. ಈ ರೀತಿ ಮಾಡೋದ್ರಿಂದನೇ ನಮ್ಮ ಮನೆ ಕ್ಲೀನಾಗಿರುತ್ತೆ. ಜೊತೆಗೆ ಮನೇನ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳುವಾಗ ತುಂಬನೇ ರಿಸ್ಕ್ ಇರಲ್ಲ, ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ಒಂಡೇನಲ್ಲಿ ನಾನು ಇಡೀ ಮನೇನ ಕ್ಲೀನ್ ಮಾಡ್ಕೊಳ್ಬೋದು, ವಿತ್ ಅಡುಗೆ ಎಲ್ಲ ಕೆಲಸನೂ ಮಾಡಿಕೊಂಡು ಮನೇನ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡು ಬಿಡ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ರಿಸ್ಕ್ ಕೂಡ ಕಡಿಮೆ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದ್ರ ಜೊತೆಗೆ ನಾವು ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ತೆಗೆದಿಡೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಒಂದು ಐರನ್ ಟೇಬಲ್ನ ಕೂಡ ಆರ್ಡರ್ ಮಾಡಿದ್ರು, ಅದು ಕೂಡ ಬಂತು. ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಿದ್ರು, ಅದನ್ನು ಒಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ಇಲ್ಲಿ ತೊಗೊತಿದ್ದೀನಿ. ನಾನು ಫಸ್ಟೆಲ್ಲ ಒಂದು ಟೇಬಲ್ ಮೇಲೆ ಒಂದಷ್ಟು ಕ್ಲಾತ್ಸ್ನ ನೀಟಾಗಿ ಹಾಕೊಂಡು, ಅಂದರೆ ಬೆಡ್ ಕವರ್ ಕ್ಲಾತ್ಸ್ ಬರುತ್ತಲ್ಲ ಅದನ್ನೆಲ್ಲ ಹಾಕೊಂಡು ಬಟ್ಟೆಗಳನ್ನ ಐರನ್ ಮಾಡ್ತಾ ಇದ್ದೆ. ಸ್ವಲ್ಪ ಅದು ಅಷ್ಟು ಕಂಫರ್ಟಬಲ್ ಆಗಿರಲಿಲ್ಲ, ಸೊ ಹಾಗಾಗಿ ಒಂದು ಐರನ್ ಟೇಬಲ್ನ ತೊಗೊಳ್ಳೋಣ ಅಂತ ನನ್ನ ಹಸ್ಬೆಂಡ್, ಅಂದರೆ ಆಫರ್ ಇದೆ ದೀಪಾವಳಿ ಆಫರ್ ಅಂತ ಬುಕ್ ಮಾಡಿದ್ರು. ಇದು ನಮಗೆ 1200-300 ಸಿಕ್ತು. ಸೊ ಹಾಗಾಗಿ ಐರನ್ ಟೇಬಲ್ ಮನೇಲಿದ್ದರೆ ಚೆನ್ನಾಗಿರುತ್ತೆ, ಯಾಕಂದರೆ ಹಸ್ಬೆಂಡ್ ಬಟ್ಟೆನೂ ಐರನಿಂಗ್ ಮಾಡಿನೇ ಹಾಕೊಳ್ಳೋದು, ಜೊತೆಗೆ ನನ್ನ ಬಟ್ಟೆನೂ ಅಷ್ಟೇ. ಸೊ ಹಾಗಾಗಿ ಒಂದು ಐರನ್ ಟೇಬಲ್ ಇರಲಿ ಮನೆಯಲ್ಲಿ ಅಂತ ಬುಕ್ ಮಾಡಿದ್ರು. ಐರನ್ ಟೇಬಲ್ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಇದ್ರ ಜೊತೆಗೆ ನಾವು ಟೇಬಲ್ನ ಏನು ಆರ್ಗನೈಸ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಅಂದರೆ ಫಿಟ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಅದು ರೆಡಿ ಟು ಫಿಟ್ಟೇ ಮಾಡಿನೇ ನಮಗೆ ಡೆಲಿವರಿ ಮಾಡಿದ್ರು. ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಜೊತೆಗೆ ತುಂಬ ವೆಯ್ಟ್ ಇದೆ ಈ ಐರನ್ ಟೇಬಲ್, ಇದು ತುಂಬಾ ಬಾಳಿಕೆ ಬರುತ್ತೆ ಅಂತ ಅನ್ನಿಸ್ತು, ಅಷ್ಟು ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಜೊತೆಗೆ ಈ ಐರನ್ ಟೇಬಲ್ ಬಂದಿದ ತಕ್ಷಣ ನಾನು ಮೊದಲು ಮಾಡೋ ಕೆಲಸ ಏನು ಗೊತ್ತಾ, ಒಂದು ವೇಳೆ ಅದು ಚೆನ್ನಾಗಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡೋಣ ಅಂತ ಬಟ್ಟೆನ ಐರನ್ ಮಾಡಿ ಕೂಡ ಟ್ರಯಲ್ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಐರನ್ ಬಾಕ್ಸನ್ನು ಇಡೋದಕ್ಕೂ ಕೂಡ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ನಾವು ಕೊಟ್ಟಿರೋ ಅಮೌಂಟ್ಗೆ ಇದು ವರ್ತ್ ಅಂತ ಅನಿಸುತ್ತೆ, ಯಾಕಂದರೆ ತುಂಬಾ ವೆಯ್ಟ್ ಇದೆ, ಜೊತೆಗೆ ನೋಡೋದಕ್ಕೂ ಚೆನ್ನಾಗಿದೆ, ಐರನ್ ಮಾಡೋದಕ್ಕೂ ಕೂಡ ಚೆನ್ನಾಗಿದೆ. ನಿಮಗೂ ಏನಾದರೂ ಇಷ್ಟ ಆದರೆ ಖಂಡಿತ ಬೈ ಮಾಡಿ, ಅಮೆಝಾನಲ್ಲಿ ಸಿಗುತ್ತೆ. ಈಗ ದೀಪಾವಳಿ ಇರೋದ್ರಿಂದ ಇದು ಆಫರಲ್ಲಿ ಸಿಗ್ತಾ ಇದೆ, ಸೊ ಹಾಗಾಗಿ ನಾವು ಕೂಡ ಆಫರ್ನಲ್ಲೇ ತೊಗೊಂಡಿದ್ದು. ಈ ಐರನ್ ಟೇಬಲ್ನ ಜಸ್ಟು ಪ್ರೆಸ್ ಮಾಡಿದ್ರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಹೋಗ್ತಾ ಇದೆ ಅಂತ. ಚೆನ್ನಾಗಿದೆ, ಐರನ್ ಮಾಡೋದಕ್ಕೂ ಕೂಡ ಕಂಫರ್ಟಬಲ್ ಆಗಿದೆ. ಇದನ್ನು ಅನ್ಬಾಕ್ಸಿಂಗ್ ಮಾಡಿ ಜೋಡಿಸಿಟ್ಟ ನಂತರ ನಾನಿಲ್ಲಿ ಮಧ್ಯಾಹ್ನ ಲಂಚ್ಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಏನಾದರೂ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನಾನ್ ವೆಜ್ಜಲ್ಲಿ ಚಿಕನ್ನು ಮಟನ್ನು ಯಾವಾಗಲೂ ತಿಂತಾ ಇರ್ತೀವಿ, ಫಿಶ್ ಏನಾದರೂ ಸಿಕ್ಕರೆ ತೊಗೊಂಡು ಬರೋಣ ಅಂತ ಹೋದ್ವಿ. ಮಧ್ಯಾಹ್ನ ಟೈಮ್ ಅಷ್ಟು ಫಿಶ್ ಸಿಗೋದಿಲ್ಲ, ನೋಡ್ತಾ ಇರ್ಬೋದು ನಮಗೆ ಬೇಕಾಗಿರುವಂಥ ಫಿಶ್ಶು ಕೆಲವೊಂದು ಅಂಗಡಿಗಳಲ್ಲಿ ಸಿಕ್ಕಿಲ್ಲ. ಸೊ ಹಾಗಾಗಿ ನಾವು ಒಂದು 4-5 ಅಂಗಡಿನ ಸುತ್ತಿ ನಂತರ ಇಲ್ಲಿ ಲಾಸ್ಟಿಗೆ ಬಂದು ಒಂದು ಫಿಶ್ ಸ್ಟಾಲ್, ಅದು ಕರ್ನಾಟಕ ಗೌರ್ಮೆಂಟಿಂದ ಇಲ್ಲಿಗೆ ಫಿಶ್ನ ಕಳಿಸ್ಕೊಡ್ತಾರಂತೆ. ಸೊ ಹಾಗಾಗಿ ಅಲ್ಲಿ ನಮಗೆ ಬಂಗಡೆ ಫಿಶ್ ಸಿಕ್ತು, ಅದನ್ನು ತೊಗೊಂಡು ಬಂದು ನಾನಿವತ್ತು ಕೇರಳ ಫಿಶ್ ಕರಿನ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನನ್ನ ಕೆಲಸ ಮಾಡೋ ಹತ್ರ ಒಬ್ಬರು ಸಿಸ್ಟರ್ ಇದ್ದಾರೆ, ಅವರು ತಂದುಕೊಡ್ತಾರೆ, ತುಂಬಾ ಟೇಸ್ಟಿಯಾಗಿರುತ್ತೆ ಫಿಶ್ ಕರಿ. ಹಾಗಾಗಿ ಆ ರೀತಿ ಒಂದ್ಸಾರಿ ಟ್ರೈ ಮಾಡೋಣ ಅಂತ ಇವತ್ತು ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಇಲ್ಲಿ ಫಿಶ್ನ ನೀಟಾಗಿ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ, ನಾವು ಅಲ್ಲೇ ಮಾಡಿಸ್ಕೊಂಡು ಬಂದು
ಅಂದ್ವಿ, ಬಟ್ ಆದ್ರೂ ಮನೆಯಲ್ಲಿ ಒಂದ್ಸರಿ ಮಾಡ್ಕೊಳ್ಳೋಣ ಅಂತ ಫಿಶ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಫಿಶ್ನ ಕ್ಲೀನ್ ಮಾಡಿ ಅವರು ಟರ್ಮರಿಕ್ ಪೌಡರ್ನ ಸ್ವಲ್ಪ ಹಾಕೊಂಡು, ಅಂದರೆ ಅರ್ಶಿನದ ಪುಡಿನ ಹಾಕೊಂಡು ಫಿಶ್ನ ನೀಟಾಗಿ ವಾಶ್ ಮಾಡಿ ಕೊಡ್ತಾರೆ. ನಾನಿಲ್ಲಿ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಎಲ್ಲನೂ ಬಿಡಿಸಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಜೊತೆಗೆ 2 ಈರುಳ್ಳಿ, 1 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ನ ಹಾಕಿ ನಾನಿಲ್ಲಿ ಮಾಡ್ತಾ ಇರೋದು. ನಮ್ಮ ಕಡೆ ಫಿಶ್ ಕರಿ ಆದರೆ ತುಂಬನೇ ಜಾಸ್ತಿ ಇಂಗ್ರೀಡಿಯೆಂಟ್ಸು, ಮಸಾಲೆ ಐಟಮ್ಸ್ನೆಲ್ಲ ಹಾಕ್ತೀವಿ. ಬಟ್ ಕೇರಳ ಫಿಶ್ ಕರಿನ ತುಂಬ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡ್ಬೋದು, ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡೋಣ ಯಾವ ರೀತಿ ಬರುತ್ತೆ ಅಂತ. ನಾನಿವತ್ತು ಟ್ರೈ ಮಾಡ್ತಿದ್ದೀನಿ, ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಿರೋದು. ಬಟ್ ಈ ಫಿಶ್ ಕರಿ ನಾನು ತಿಂದಾಗ ತುಂಬನೇ ಟೇಸ್ಟಿಯಾಗಿ ಬಂದಿತ್ತು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾಯಿತು. ಪಕ್ಕದಲ್ಲಿ ಹಸ್ಬೆಂಡ್ ಕೂಡ ಫಿಶ್ನ ನೀಟಾಗಿ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ. ನಾವು ಯಾವುದೇ ಒಂದು ನಾನ್ ವೆಜ್ನ ಮನೆಗೆ ತಂದರೆ ಫಸ್ಟು ಉಪ್ಪು ಮತ್ತು ಅರಿಶಿನ ಹಾಕಿ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ಯಾಕಂದರೆ ಫಿಶ್ ಆಗಲಿ, ಮಟನ್, ಚಿಕನ್ ಆಗಲಿ ಸ್ಮೆಲ್ ಇರುತ್ತೆ, ಜೊತೆಗೆ ಬ್ಲಡ್ ಇರುತ್ತೆ, ಅದು ಕ್ಲಾಟ್ ಆಗಿರುತ್ತೆ. ಅದು ನೀಟಾಗಿ ಕ್ಲೀನಾಗಿ ವಾಶ್ ಆಗೋ ರೀತಿ ವಾಶ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಹಸ್ಬೆಂಡ್ ಕ್ಲೀನ್ ಎಲ್ಲ ಮಾಡಿದ ನಂತರ ಮೀನಿಗೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ವಾಶ್ ಮಾಡ್ತಾ ಇದ್ದಾರೆ, ಯಾಕಂದರೆ ಸ್ಮೆಲ್ ಕಡಿಮೆ ಆಗುತ್ತೆ ಅಂತ. ಬಾಂಗ್ಡೆ ಫಿಶು ತುಂಬ ಸ್ಮೆಲ್ ಇರಲ್ಲ, ಬಟ್ ಆದ್ರೂ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ವಾಶ್ ಮಾಡಿದ್ರೆ ಫಿಶು ಕ್ಲೀನಾಗಿ ವಾಶ್ ಆಗುತ್ತೆ ಅಂತ ವಾಶ್ ಮಾಡ್ತಾ ಇದ್ದಾರೆ. ಫಿಶ್ನೆಲ್ಲ ಕ್ಲೀನ್ ಮಾಡಿ ಕೊಟ್ಟಿದ ನಂತರ ನಾನು ಅಷ್ಟರಲ್ಲಿ ಈರುಳ್ಳಿ ಎಲ್ಲ ಏನೆಲ್ಲ ಐಟಮ್ಸ್ ಬೇಕು ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಮಸಾಲೆ ಐಟಮ್ಸ್ನ ತೊಗೊತಾ ಇದ್ದೀನಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ತೊಗೊತಾ ಇದ್ದೀನಿ, ಜೊತೆಗೆ ಇಲ್ಲಿ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಚಿಲ್ಲಿ ಪೌಡರ್ನ ತೊಗೊತಾ ಇದ್ದೀನಿ. ಅಂದರೆ ಈ ಚಿಲ್ಲಿ ಪೌಡರು ತುಂಬ ಡಾರ್ಕ್ ಇರೋದಿಲ್ಲ, ಸ್ವಲ್ಪ ಲೈಟ್ ಕಲರ್ ಇರುತ್ತೆ. ಇದಕ್ಕೆ ಕಲರ್ಗೆ ನಾನು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ. ಒಗ್ಗರಣೆಗೆ 1/2 ಟೇಬಲ್ ಸ್ಪೂನ್ ಸಾಸಿವೆ, 1/2 ಟೇಬಲ್ ಸ್ಪೂನ್ ಜೀರಿಗೆ, 1/2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ಈ ಕೇರಳ ಸ್ಟೈಲ್ ಏನೇ ಕರಿ ಮಾಡಿದ್ರೂ ಮೆಂತ್ಯ ಹಾಗೆ ಸಾಸಿವೆ ಜೀರಿಗೆನ ಹಾಕ್ತಾರೆ, ತುಂಬನೇ ಟೇಸ್ಟಿಯಾಗಿ ಬರುತ್ತೆ. ಅವ್ರ ಫುಡ್ ಸೀಕ್ರೆಟೇ ಅದು, ಮೆಂತ್ಯ, ಜೀರಿಗೆ ಜೊತೆಗೆ ಸಾಸಿವೆ ಅಂತಲೇ ಹೇಳ್ಬೋದು. ಅವರು ನಾನ್ ವೆಜ್ಗೂ ಕೂಡ ಸಾಸಿವೆನ ಹಾಕ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಸಾಸಿವೆ ಸ್ವಲ್ಪ ಚೆನ್ನಾಗಿ ಸಿಡ್ದಿರುತ್ತೆ, ಅದು ಸ್ಮೆಲ್ ಬರ್ತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ನಾನು ಎಕ್ಸ್ಟ್ರಾ ಏನು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಹುಣಸೆಹಣ್ಣ ನೆನೆಸಿಟ್ಟಿದ್ದೀನಿ, ಹಾಗೆ ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾನಿವತ್ತು ಕೇರಳ ಸ್ಟೈಲಲ್ಲಿ ಫಿಶ್ ಕರಿನ ಮಾಡ್ತಾ ಇದ್ದೀನಿ. ಹಾಗೆ ನಾನು ಕೇರಳ ರೈಸ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ರೈಸಿಗೆ ನಾರ್ಮಲ್ ರೈಸ್ನ ಯೂಸ್ ಮಾಡ್ತಾ ಇಲ್ಲ ಊಟಕ್ಕೆ. ಇಲ್ಲಿ ಫಸ್ಟಿಗೆ ಮಸಾಲ ರುಬ್ಕೊಳ್ಳೋದಕ್ಕೆ ನಾನು ಏನು ಮಸಾಲನ ತೊಗೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ಟೌ ಮೇಲೆ ಒಂದು ಬಾಣಲೆ ಇಟ್ಕೊಂಡು, ಬಾಣಲೆ ಬಿಸಿಯಾದ ನಂತರ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿಯಾದ ನಂತರ ಬಿಡಿಸಿ ಇಟ್ಕೊಂಡಿದ್ದಂತಹ ಬೆಳ್ಳುಳ್ಳಿ ಜೊತೆಗೆ ಶುಂಠಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಗೆಡ್ಡೆ ಈರುಳ್ಳಿನ ಸ್ಲೈಸ್ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಎರಡೂ ಕೂಡ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಗ್ಗರಣೆಗೆ ಅಂದರೆ ಫಿಶ್ ಒಗ್ಗರಣೆ ಮಾಡೋದಕ್ಕೆ ಈರುಳ್ಳಿನ ಹಾಕ್ಕೊಳ್ಳೋದಿಲ್ಲ, ಮಸಾಲೆಗೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊನು ಕೂಡ ಅಷ್ಟೇ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಟೊಮೊಟೊ ಸಾಫ್ಟ್ ಆದ ನಂತರ ನಾನು ಇದಕ್ಕೆ, ನಾನು ಆಗಲೇ ಧನಿಯಾ ಪೌಡರ್ ಜೊತೆಗೆ ಚಿಲ್ಲಿ ಪೌಡರ್ ಅರಿಶಿನ ತೊಗೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು 1 ನಿಮಿಷ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಂಡು ಸ್ಟೌವ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ಇದು ತಣ್ಣಗಾಗೋದ್ರೊಳಗಡೆ ನಾನಿಲ್ಲಿ ತೆಂಗಿನಕಾಯಿ ತುರಿ ಇದೆಯಲ್ಲ, ತೆಂಗಿನಕಾಯಿ ತುರಿನ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಂದ್ಕೊಳ್ತಾ ಇರ್ಬೋದು ತೆಂಗಿನಕಾಯಿನ ಹಾಕ್ತಿದ್ದೀರಾ ಅಂತ, ಖಂಡಿತ ಇಲ್ಲ, ನಾನು ತೆಂಗಿನಕಾಯಿನ ಹಾಕಲ್ಲ. ತೆಂಗಿನಕಾಯಿನ ಗ್ರೈಂಡ್ ಮಾಡಿಕೊಂಡು ಅದರಲ್ಲಿ ಬರೋ ಅಂಥ ಹಾಲನ್ನು ತೆಗೆದಿಟ್ಕೊಳ್ತೀನಿ. ನಾನಿವತ್ತು ಫಿಶ್ ಕರಿಗೆ ತೆಂಗಿನ ಹಾಲನ್ನು ಹಾಕಿ ಫಿಶ್ ಕರಿನ ಮಾಡ್ತಾ ಇದ್ದೀನಿ. ಖಂಡಿತ ಟೇಸ್ಟ್ ಚೆನ್ನಾಗಿರುತ್ತೆ. ಕೇರಳನಲ್ಲೆಲ್ಲ ಇದೇ ರೀತಿ ಮಾಡೋದು, ನಾವು ಹಾಕೋ ರೀತಿ ತೆಂಗಿನಕಾಯಿನ ಹಾಕಿ ಫಿಶ್ ಕರಿನ ಮಾಡೋಲ್ಲ, ತೆಂಗಿನ ಹಾಲನ್ನು ಹಾಕಿ ಫಿಶ್ ಕರಿನ ಮಾಡ್ತಾರೆ. ನಾನು ಅಷ್ಟೇ ಅದೇ ರೀತಿಯಲ್ಲಿ ತೆಂಗಿನ ಹಾಲನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ತೆಂಗಿನ ಹಾಲನ್ನು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನೀರನ್ನು ಸಹ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಇಲ್ಲಿ ಹಾಲನ್ನು ಫಿಲ್ಟರ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, 1.5 ಲೀಟರ್ ಆಗೋಷ್ಟು ತೆಂಗಿನ ಹಾಲನ್ನು ನಾನಿಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಈ ತೆಂಗಿನ ಹಾಲನ್ನು ರೆಡಿ ಮಾಡಿ ಇಟ್ಕೊಳ್ಳೋಷ್ಟರಲ್ಲಿ ಮಸಾಲ ಕೂಡ ತಣ್ಣಗಾಗಿತ್ತು, ಮಸಾಲನೂ ಕೂಡ ನಾನೀಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ
ಮಾಡ್ಕೊಳ್ತೀನಿ. ನೀರನ್ನು ಜಾಸ್ತಿ ಸೇರಿಸ್ಬಾರ್ದು, ಸ್ವಲ್ಪ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಅಂದರೆ ಮಸಾಲ ಸ್ವಲ್ಪ ತಿಕ್ಕಾಗೆ ಇರಬೇಕು. ನಾನಿಲ್ಲಿ ಮಸಾಲನ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ನಮ್ಮ ಕಡೆ ಮಸಾಲ ಆದರೆ ಸ್ವಲ್ಪ ಜಾಸ್ತಿ ಗರಂ ಮಸಾಲ ಐಟಮ್ಸ್ನೆಲ್ಲ ಹಾಕ್ತೀವಿ. ಬಟ್ ಇಲ್ಲಿ ನೀವು ನೋಡ್ತಿರ್ಬೋದು, ನಾನು ಯಾವುದೇ ರೀತಿ ಗರಂ ಮಸಾಲ ಐಟಮ್ಸ್ನ ಹಾಕಿಲ್ಲ, ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ ಮೈಲ್ಡ್ ಮಸಾಲನ ಹಾಕ್ಕೊಂಡು. ಈಗ ಮಸಾಲ ರುಬ್ಕೊಂಡಿದ್ದ ನಂತರ ನಾನು ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು, ಬಾಣಲಿ ಬಿಸಿಯಾದ ನಂತರ 4 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಜೀರಿಗೆ, ಮೆಂತ್ಯ, ಸಾಸಿವೆನ ಹಾಕ್ಕೊಂಡು ಅದೆಲ್ಲ ಚಿಟಪಟ ಅಂದ ನಂತರ ನಾನು ಇದಕ್ಕೆ ಕರಿಬೇವು ಜೊತೆಗೆ ಹೆಚ್ಚಿಟ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲನ ಸೇರಿಸ್ಕೊಂಡು 1 ನಿಮಿಷ ಇದನ್ನು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊಂಡಿದ್ದ ನಂತರ ನಾನು ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊತಿದ್ದೀನಿ. ಅಂದರೆ ತೆಂಗಿನ ಹಾಲು ನಾನು ಏನು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ನೋ ಆ ಹಾಲನ್ನು ಹಾಕ್ಕೊಂಡು, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ನಂತರ ನಾನು ಒಂದು ಪ್ಲೇಟ್ನ ಮುಚ್ಚಿ ಕುದಿ ಬರೋದಕ್ಕೆ ಬಿಡ್ತಾ ಇದ್ದೀನಿ. ಹಾಗೆ ಅದು ಕುದಿ ಬರೋ ಅಷ್ಟರಲ್ಲಿ ನಾನಿಲ್ಲಿ ಮುದ್ದೆಗೂ ಕೂಡ ಇಟ್ಟಿದ್ದೆ. ಮುದ್ದೆ ಮಾಡ್ಕೊಳ್ಳೋಣ ಅಂತ ಮುದ್ದೆಗೆ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆನ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಮೀನ್ ಸಾಂಬಾರ್ಗೆ ಗ್ರೇವಿ ಕೂಡ ಚೆನ್ನಾಗಿ ಕುದಿ ಬರ್ತಾ ಇತ್ತು. ನೋಡ್ತಾ ಇರ್ಬೋದು ಅದು ತಿಕ್ಕಾಗಿದೆ, ಜೊತೆಗೆ ಎಣ್ಣೆ ಬಿಟ್ಕೊಳ್ತಾ ಇದೆ, ಬಬಲ್ಸ್ ಎಲ್ಲ ನೀಟಾಗಿ ಹೋಗಿದೆ. ನಾನೀಗ ಇದಕ್ಕೆ ನೆನೆಸಿಟ್ಕೊಂಡಿದ್ದೆ ಅಲ್ವಾ ಹುಣಸೆಹಣ್ಣು, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು 2 ಟೊಮೊಟೊ ಸೇರಿಸಿರೋದ್ರಿಂದ ಸ್ವಲ್ಪನೇ ಹುಣಸೆಹಣ್ಣು ಹುಳಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹುಳಿ ಜಾಸ್ತಿ ಇರಬೇಕು ಅಂದರೆ ಖಂಡಿತ ನೀವು ಜಾಸ್ತಿ ಹಾಕ್ಕೊಳ್ಬೋದು. ಹುಣಸೆಹಣ್ಣು ಹುಳಿನ ಹಾಕ್ಕೊಂಡಿದ ತಕ್ಷಣ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಅದು ಒಂದು ಕುದಿ ಬಂದ ನಂತರ ನಾನಿದಕ್ಕೆ, ನಾವು ಕ್ಲೀನ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಮೀನು, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೀನನ್ನು ಸೇರಿಸ್ಕೊಂಡಿದ್ದ ನಂತರ ನಾನಿಲ್ಲಿ ಮೀನು ಸ್ವಲ್ಪ ಬೆಂದ ನಂತರ ಅದಕ್ಕೆ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನ ಹಾಲನ್ನು ಸೇರಿಸ್ಕೊಂಡು ಒಮ್ಮೆ ಅದನ್ನು ನೀಟಾಗಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕಿ ಒಂದು ಪ್ಲೇಟ್ನ ಮುಚ್ಚಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಮೀನನ್ನು ನಾವು ಯಾವ ಕನ್ಸಿಸ್ಟೆನ್ಸಿಲಿ ಕುಕ್ ಮಾಡಬೇಕು ಅಂದರೆ, ಮೀನಿನ ಕಣ್ಣಿರುತ್ತಲ್ವ ಅದು ಸ್ವಲ್ಪ ವೈಟ್ ಕಲರ್ಗೆ ಚೇಂಜ್ ಆಗಬೇಕು. ಅಷ್ಟು ಬೇಯಿಸ್ಕೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಯಿಸಿದ್ರೆ ಮೀನು ತುಂಬಾ ಬೆಂದೋಗ್ಬಿಡುತ್ತೆ, ಅದು ತಿನ್ನೋದಕ್ಕಾಗೋದಿಲ್ಲ. ಅಂದರೆ ಸೊಪ್ಪು ಸಾಂಬಾರು ಮಾಡ್ತೀವಲ್ವ ಮಸೊಪ್ಪು, ಆ ಥರ ಆಗಿಬಿಡುತ್ತೆ. ಹಾಗಾಗಿ ಒಂದು ವೇಳೆ ಫಸ್ಟ್ ಟೈಮ್ ಮೀನು ಸಾಂಬಾರು ಮಾಡ್ತಿರೋರಾದರೆ ಮೀನು ಕಣ್ಣು ಸ್ವಲ್ಪ ವೈಟ್ ಕಲರ್ ಆಗಬೇಕು. ಆ ಥರ ಆದ ತಕ್ಷಣ ಸ್ಟೌವ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ನಾನೀಗ ಸ್ಟೌವ್ ಫ್ಲೇಮ್ನ ಆಫ್ ಮಾಡಿಕೊಂಡು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು, ನಂತರ ನಾನು ಈ ಮೀನು ಸಾಂಬಾರನ್ನ ಮುದ್ದೆ ಮತ್ತು ಕೇರಳ ರೈಸ್ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಈ ಮೀನು ಸಾಂಬಾರ್. ನಾನು ಫಸ್ಟ್ ಟೈಮ್ ಮಾಡಿದ್ದೆ ಅಂತ ಅನಿಸೇ ಇಲ್ಲ, ಪರ್ಫೆಕ್ಟಾಗಿ ಬಂದಿತ್ತು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಮತ್ತು ನನ್ನ ಹಸ್ಬೆಂಡ್ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಆಯಿತು ಈ ಮೀನು ಸಾಂಬಾರ್. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಹೇಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ, ಜೊತೆಗೆ ಯೂಸ್ಫುಲ್ ಅಂತ ಅನಿಸಿರುತ್ತೆ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ, ಜೊತೆಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹಾಗೆ ಇದೇ ರೀತಿ ನನ್ನ ಚಾನಲ್ನಲ್ಲಿ ಇನ್ನೂ ಹೆಚ್ಚು ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.